ಅವರೇ ಹೇಳಿದ್ರು ಲಾಯರ್, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅವರು ನೀವು ಆ ಮೇಡಮ್ ನಿಮ್ ಗಂಡ ಚೆನ್ನಾಗಿದ್ಬಿಡಿ ಸಾಕು, ನನ್ಗೆ ಅಷ್ಟೇ ಪ್ರೀತಿ ಇದ್ರು. ಈ ಅಪ್ಪ ಫೈನಲೈಸ್ ಮಾಡ್ಬೇಕು, ಮಾಡ್ತೀನಿ ಇದೆಯಾರೆ ನೋಡೋಣ ಅದೇನೇನು ಮಾಡ್ತಾರೆ, ಹೋಗೋಣ ಮಾತಾಡೋಣ ಅಷ್ಟೆ. ಆರ್ಡರ್ ತಗೊಂಡು ಹೋಗ್ಬೇಕಂತ ಹೇಳಿದಾರಲ್ಲ, ಈಗ ತಗೊಂಡಿದೀವಲ್ಲ. ಆ ಅಪ್ಪನ್ಗೆ ಒಂದು ನನಗೇನು ಗೊತ್ತ, ಅವ್ರ ಮೇಲೆ ಕೋಪ ಏನಿಲ್ಲ. ಇಷ್ಟು ದಿನ ಆಗೋಗದ ಆಗೋಗ ಮಕ್ಕಳೆಲ್ಲ ಸೆಟ್ಲ್ ಆದ್ರಲ್ಲ, ಇಷ್ಟು ದಿನ ಅವ್ರ ಮೇಲೆ ಕೋಪ ಇತ್ತು. ಯಾಕಂದ್ರೆ ಮಕ್ಳಿಗೆ ಒಂದು ಒಳ್ಳೆ ಭವಿಷ್ಯ ಕೊಟ್ಟಿಲ್ಲ ಅಂದಮೇಲೆ ನಾವು ಬದುಕಿದ್ರು ಸತ್ತಂಗೆ. ಅವ್ರು ಇನ್ನ ಅವರು ಬದುಕು ಬದುಕು ಬಿಡ್ತಾರಲ್ಲ, ಆಸ್ತಿ ಮಾಡು ಬಿಡು ಬಿಟ್ಟು ಅವ್ರು ಬದುಕು. ಒಂದು ತಿರುಗಿ ನೋಡಿಲ್ಲ ಅವನು ಪುಣ್ಯಾತ್ಮ. ಅದಕ್ಕೆ ನಾನು ಹೇಳಿದೆ, ನಾವು ಹೋಗಿದ್ವಿ, ಮಗಳು ಹೋಗಿದ್ಲು ಮೆಡಿಕಲ್ ಮಾಡೋಕ್ಕಿಂತ ಮುಂಚೆ. ಪಾಪ ಹೋಗಿ ಬೇಡ್ಕೊಂತು, ನನಗೆ ಹೆಲ್ಪ್ ಮಾಡಿ ಅಂಕಲ್ ಅಂತ. ಎಷ್ಟು ಸಂಕಷ್ಟ ಇದ್ವಿ ಅಂದ್ರೆ ಅಣ್ಣ, ಅದು ಹೇಳಕ್ ಅಸಾಧ್ಯ, ಅದು ಹೇಳಕ್ಕೂ ಆಗಲ್ಲ. ಆ ಪರಿಸ್ಥಿತಿಯಲ್ಲಿ ನಮ್ಗೆ ದೇವ್ರ ತರ ಧರ್ಮಸ್ಥಳದ ಕಡೆಯಿಂದ ಒಂದು ಹೆಲ್ಪ್ ಆಯ್ತು. ಅವರು ನಮ್ಮನ್ನ ಸಾಕಿದ್ದಾರೆ ಅಂತ ಹೇಳಕ್ಕಿಷ್ಟ. ಗೊತ್ತಾಯ್ತಾ, ಆ ದೇವ್ರು ಕಳಿಸಿದ್ದ ಭಗವಂತ. ನಾವು ಧರ್ಮಸ್ಥಳದವ್ರು ಏನೋ ಒಂದು ದೇವ್ರ ರೂಪದಲ್ಲಿ ಯಾರನ್ನ ಒಬ್ರು ಕಳಿಸಿ ನಮ್ಮ ಸಹಾಯಕ್ಕೆ ಬಂದ್ರು. ಗಂಡನೂ ಬರಲಿಲ್ಲ, ಯಾರೂ ಬರಲಿಲ್ಲ. ಅದನ್ನ ಯಾವ ಋಣ ಅಂತೀರ? ಭಗವಂತನ ಮೇಲೆ ಇಟ್ಟಿರೋ ಒಂದು ಪೂಜೆ ಮಾಡಿದ್ದಕ್ಕೆ ಒಂದು ಬದುಕಬೇಕು ಹುಡುಗಿ ಅಂತ ಏನೋ ಉಳಿಸ್ದ ಅನ್ಸುತ್ತೆ. ಭಗವಂತ ಸತ್ತೋಗಂತ ಪರಿಸ್ಥಿತಿ ಇತ್ತು, ನಂಬಲಿಕ್ಕಿಲ್ಲ. ಆ ಪರಿಸ್ಥಿತಿಯಲ್ಲಿ ಬದುಕು ಬಂದಿದ್ದೀವಿ. ನಿಜವಾಗ್ಲೂ ನಾನು ಬದುಕೇ ಇರಂಗಿಲ್ಲ. ಇವತ್ತು ಮಕ್ಕಳು ನಾವು ಬೀದಿಪಲ್ಲ, ಈ ಥರ ಗಂಡ ಬೇಕಾ ತೀರಾ ಆ ಮಟ್ಟಕ್ಕೆ? ಒಬ್ಬ ಸಾವಿಗಿರೋ ಅಷ್ಟು ಗೌರವ ನಮಗಿಲ್ವಾ? ಯಾರು ಇಲ್ಲದೆ ಇದ್ರೆ ಏನು ಇಲ್ಲದೆ ಇದ್ರೆ ಬೇರೆ ಲೆಕ್ಕ ಎಲ್ಲ ಇದ್ದು ಈ ಥರ ಮಾಡುವಂಥದ್ದು ಅಲ್ವಾ? ಒಬ್ಬ ಮುಸ್ಲಿಮ್ಸ್ ಲೇಡಿ ಅವಳು, ಅವಳು ಯಾವ ಕ್ಯಾಟಗರಿಲಿ ಸರಿಸಮ್ಮ ನಮಗೆ? ಹಾಂ, ಯಾವ ನಾನೇನು ತಪ್ಪು ಮಾಡಿದ್ದೆ ಅಂಥ ಘೋರ ಶಿಕ್ಷೆ ಅನುಭವಿಸೋಕ್ಕೆ? ಹಾಂ, ಅವಳಿಗಿದ್ದಷ್ಟು ಕ್ಯಾಟಗರಿಯಲ್ಲಿ ಅಟ್ಲೀಸ್ಟ್ ಒಂದು 4% ನಮಗೆ ಪ್ರಿಫರೆನ್ಸ್ ಕೊಡಬೇಕಿತ್ತಲ್ವಾ ಅನ್ಯಾಯ ಮಾಡಿ ಹೋಗಾದ್ಮೇಲೆ? ಅದಕ್ಕೆ ಈಗ ಹೋಗಿ ಮಾತಾಡ್ತೀನಿ, ಬಿಡಲ್ಲ ನಾನು, ಇನ್ನು ರೈಟ್ಸ್ ಇದೆ ನನಗೆ. ಅದಕ್ಕೆ ಅವ್ರನ್ನ ಮಾಡ್ಬೇಕೇಟೆ ಮಾತಾಡಿ, ಪ್ರೆಸ್ಗೆಲ್ಲ ವಿಷಯ ತಿಳಿವಿ ಮಾತಾಡೋಣ ಅಂತ. ಯಾರು ಮಾಡ್ಕೊ ಹಣ ಅದು ಇದು ಅಂತ. ಒಂದು ಟೈಪ್ ಆಫ್ ಕರ್ನಾಟಕ ಪ್ರೇಮಕುಮಾರಿ ಅಂತ ಬರುತ್ತೆ, ನಂದು ಅಫಿಡವಿಟ್ ಕಳಿಸಿದ್ರಲ್ಲ ಫಸ್ಟ್ ಟೈಮು, ಅವಾಗ ಪ್ರೇಮಕುಮಾರಿ ಜಡೇದ ಎಂಬಂತಾನೆ.